ನಿಮ್ಮಲ್ಲಿ ಪ್ರೀತಿ ಜಾಸ್ತಿ ಅನ್ಸುತ್ತಲ್ಲ ಸರ್ ಸಿದ್ದರಾಮಯ್ಯ, ಏನ್ ಫುಲ್ ಚೇಂಜ್ ಆಗಿದೆ ಏನು ಅಂತ ಹತ್ರದೇನು ಸಿನಿಮಾ ಗಿನ್ಮಾ ನೋಡಲ್ವಾ ಸರ್? ಯಾವಾಗಾದ್ರೂ ಸಿದ್ದರಾಮಯ್ಯ ಸರ್ ಜೊತೆ ಹೋಗಿ ಮೂವಿ ನೋಡಿದ್ದು ಆತರದ್ದೇನಾದ್ರೂ ಇದೆಯಾ ಸರ್? ಇಲ್ಲ ಸರ್. ಅಂದ್ರೆ ನಿಮ್ಗೆ ಇಷ್ಟನೇ ಇರ್ಲಿಲ್ಲ ಓದೋದಕ್ಕೆ? ಅಂದ್ರೆ ನಿಮ್ಮಲ್ಲಿ ಪ್ರೀತಿ ಜಾಸ್ತಿ ಅನ್ಸುತ್ತಲ್ಲ ಸರ್ ಸಿದ್ದರಾಮಯ್ಯ? ಅವ್ ಪ್ರೀತಿ ಇರ್ತಾ ಇದ್ದೆ ಹಂಗಿರಗಲ್ಲ. ಕರೆಕ್ಟ್, ಪ್ರೀತಿ ಇರುತ್ತೆ. ಹುಟ್ಟಿದ್ದು ಬೆಳೆದಿದ್ದೆಲ್ಲ ಇದೇ ಊರು. ಎಲ್ಲ ಇದೇ ಊರು. ನೀವು ಇನ್ಯಾವ್ರು ಹುಟ್ಟಬೇಕಾಯ್ತು ಇಲ್ಲಿ ಹುಡುಗೆ? ಇಲ್ಲ, ಒಂಥರ ಚೆನ್ನಾಗಿದೆ ಊರು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೋಡಿದ್ರೆ ಈಗ ಒಳಗಡೆ ಎಲ್ಲ ಹೋಗಿ ಬಂದ್ವಿ ಈಗ. ಒಳ್ಳೆದ. ಮತ್ತೆ ಸರ್, ಹೇಗ್ ನಡೀತಾ ಇದೆ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಮನೆ ಕಡೆ ಎಲ್ಲ ಯಾವ ತರ ಅಂತ? ಎಲ್ಲ ಮಾಮೂಲಿ ನಡ. ಮಾಮೂಲಿ, ಏನು ಸ್ಪೆಷಲ್ ಅಂತ ಏನು ಚೇಂಜ್, ಏನ್ ಫುಲ್ ಚೇಂಜ್ ಆಗಿದ್ದೇನು ಅಂತ ಆತರದ್ದೇನು ಇಲ್ಲ. ನಿಮ್ ಕಣ್ಣಿಗೆ ಅನ್ಕೊಳ್ಳೋದು ಯಾವ್ದು ಸರ್? ಯಾವ್ದಾದ್ರು ಆ ಪೆಸಾಲು ಅಂದ್ರೆಲ್ಲ ನಿಮ್ ಕಣ್ಣಿಗೆ ಅನ್ಕೊಳ್ಳೋದು? ನನಗೇನು ಕಾಣಿಸ್ತಾ ಇಲ್ಲ, ನನಗೆ ತುಂಬಾ ಸಿಂಪಲ್ ಆಗಿ ಕಾಣಿಸ್ತಾ ಇದ್ದೀರಿ. ಸಿಂಪಲ್ ಯಾವ ನಮ್ ಸಿಂಪಲ್ ಯಾವಾಗಾದ್ರೂ ಸಿದ್ದರಾಮಯ್ಯ ಸರ್ ಜೊತೆ ಹೋಗಿ ಮೂವಿ ನೋಡಿದ್ದು ಆತರದ್ದು ಏನಾದ್ರೂ ಇದೆಯಾ ಸರ್? ಇಲ್ಲ ಸರ್, ಜೊತೆ ಹೋಗಿಲ್ಲ. ಅವ್ರ ಪಾಡಿಗೆ ಅವ್ರ ನಮ್ಮ ಪಾಡಿಗಿಲ್ಲ. ಅಲ್ಲ, ಚಿಕ್ಕವರಿದ್ದಾಗ ಒಟ್ಟಿಗೆ ಬೆಳೆದಿರ್ತೀವಿ ಮಾಮೂಲು. ಅದು ಕದಿಯೋದೆಲ್ಲ ಹಣ್ಣು ಕದಿಯೋದು ಆತರದ್ದೇನು ಮಾಡಿಲ್ಲ ಚಿಕ್ಕವರಿದ್ದಾಗ. ಅವ್ರಿವ್ರ ತೋಟಕ್ಕೆ ಹೋಗೋದು ಮಾಡ್ತೀವಿ, ಯಾವಾಗಲೂ ಮಾಡಿಲ್ಲ. ಸಿದ್ದರಾಮಯ್ಯ ಸರ್ ಮೊದ್ಲಿಂದಾನು ಡಿಸೆಂಟ್, ಫುಲ್ ಡಿಸೆಂಟ್. ಅಂದ್ರೆ ಅವ್ರು ಓದಿನ ಕಡೆ ಜಾಸ್ತಿ ಗಮನ ಕೊಡೋದು. ನೀವ್ ಯಾಕೆ ಸರ್ ಓದಿಲ್ಲ ಜಾಸ್ತಿ ಅಂತ? ಅವರು ನಮ್ನ ಓದಿ ಅಂತ ಕೊಲ ಕೊಟ್ರು, ನಾವೇ ಓದಿಲ್ಲ. ಯಾಕೆ? ಏನು ಹಣ ಬರೋದು ಇವಾಗ ತಪ್ಸ್ಕೊಳಕಾಗಲ್ಲ. ವಿದ್ಯಾ ಓದ್ಬೇಕು, ಊಟ ಇಷ್ಟಿರಲಿಲ್ಲ. ಅವ್ರು ಓದ್ಬೇಕು ಇಷ್ಟಿದ್ದು ಓದ್ರು, ಇಷ್ಟೇ ಹೆಚ್ಚು ಕಮ್ಮಿ. ಇನ್ನೇನು ನಮ್ಗೆ ಅದೇನು ಅದ್ರ ಮೇಲೆ ಇಷ್ಟನೇ ಬರ್ತಿಲ್ಲ. ಓಕೆ, ಅಂದ್ರೆ ನಿಮ್ಗೆ ಇಷ್ಟನೇ ಇರಲಿಲ್ಲ ಓದೋದಕ್ಕೆ? ಅದೇನೇ ಇರಲಿಲ್ಲ. ಎಣ್ಣೆ ಪುಸ್ತಕ ಓದ್ತಿದ್ದು ಹುಡುಗ ಹೋಗಲ್ಲ ಬಿಡು. ಆಗ ಸಿದ್ದರಾಮಯ್ಯ ಸರ್ ಏನು ಹೇಳಿಲ್ವಾ? ಬೈದ್ಯರು ಹೋಗು ಅಂತ. ಏನ್ ಮಾಡ್ತಾ ಇದ್ರಿ ಸರ್? ಆಗಿಲ್ಲ, ನೀವು ವೀಕೆಂಡ್ ವಿತ್ ರಮೇಶ್ ಅಲ್ಲೂ ಕೂಡ ಕಾರ್ಯಕ್ರಮದಲ್ಲಿ ಬಂದು ಮಾತಾಡಿದ್ರಿ ಆ ಟೈಮಲ್ಲೂ ಕೂಡ. ಆ ಕ್ಷಣಗಳನ್ನ ನೆನ್ಪು ಮಾಡ್ಕೊಳ್ಳೋದಾದ್ರೆ, ಅಂದ್ರೆ ಒಟ್ಟಿಗೆ ಬೆಳೆದ್ರಿ, ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ, ಇವತ್ತು ರಾಜ್ಯದ ಸಿಎಂ, ಎರಡನೇ ಬಾರಿ ಸಿಎಂ ಆಗಿದ್ದಾರೆ. ಆಮೇಲೆ ಪೂರ್ಣಾವಧಿ ಮಾಡಿದಂತಹ ಸಿಎಂಗಳಲ್ಲಿ ಅವರು ದೇವರಾಜ ಅರಸು ಅವರನ್ನು ಬಿಟ್ಟರೆ ಸಿದ್ದರಾಮಯ್ಯ ಅವರೇ ಮೊದಲನೇ ಸ್ಥಾನದಲ್ಲಿ, ಮತ್ತು ಎರಡನೇ ಬಾರಿಯೂ ಕೂಡ ಸಿಎಂ ಆಗಿದ್ದಾರೆ. ಇನ್ನೊಂದರ ಸರ್, ನಮಗಿನ ಮೊದಲು ನಿಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಲ್ಲ. ಫ್ರೀ ಟೈಮ್ ಇದ್ದಾಗ ಏನ್ ಮಾಡ್ತೀರಿ ಅಂತ? ಮಾಮೂಲು ಕೆಲಸ ಮಾಡ್ತಿದ್ರು, ಯಾವ್ದಾದ್ರು ಇಷ್ಟ ಆಯ್ತು ಮಾಡ್ತಿದ್ರು. ಈಗ ಈಗ ಆಗಲ್ವಲ್ಲ, ನಮ್ ಕಡೆ ಬಂದು ಕೂತಿರ್ತೀರಿ ಇಲ್ಲಿ ಹೋಗಿ ಸಾಕಾದ ಮನೆ ಕಟ್ಟಿ ಹೋಗಿ ಇದು ಬಿಟ್ಕೊಂಡು ಇನ್ನೇನು. ಓಕೆ, ಇನ್ನು ಬೇರೆ ಏನು ಹಾಡುಗಳನ್ನು ಕೇಳೋದು ಆ ಥರದ್ದೇನು ಹವ್ಯಾಸ? ಎಲ್ಲ ಕೇಳಿಸ್ಕೊಳ್ಳೋದು ಇಲ್ಲ ನಮ್ಗೆಲ್ಲ, ಹೋಗಿ ಮನೆಗದೆ.